हाय वीक्षकरे वेलकम बैक टू माय चैनल बनी स्नेहितरे नानु उत्तर कर्नाटक हळे कालद रेसिपी तगोंड बंदिदीनि इदु रोट्टिगे चपातिगे सूपर आगिरुवंत टेस्टी आगिरुवंत ई रेसिपी एनप्प रेसिपी अंत नीवु अन्कोळ्तारबहुदु बन्नि हागे तोरिस्तीनि एनप्प रेसिपी अंत नोडकोंडु बरोण ಇಲ್ಲಿ ನೋಡಿ ವೀಕ್ಷಕರ ನಾನು ಏನು ತೊಗೊಂಡಿರೋದಂದರೆ ನಾವು ಕಡ್ಡಿ ಪಲ್ಯ ಹಸಿ ಕಡ್ಡಿ ಪಲ್ಯ ಪಲ್ಯ ಮಾಡಿದ್ದೀವಿ ಎಷ್ಟೋ ರೆಸಿಪಿ ನೋಡ್ಕೊಂಡು ಬಂದಿರ್ಬೋದು ಅದೇ ಹಸಿ ಕಡ್ಡಿ ಪಲ್ಯ ನಾವು ಒಣ ಹಾಕ್ಕೊಂಡ್ರೆ ಈ ರೀತಿ ರೆಡಿಯಾಗುತ್ತೆ ನೋಡಿ ಕಸೂರಿ ಮೇತಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ನಾವು ರೆಡಿಯಾಗುತ್ತೆ ನೋಡಿ ಇದು ಹಸಿ ಕಡ್ಡಿ ಪಲ್ಯ ಒಣ ಹಾಕ್ಕೊಂಡ್ರೆ ಈ ರೀತಿ ರೆಡಿಯಾಗಿ ಒಂದು ವರ್ಷ ಎರಡು ವರ್ಷ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಆಮೇಲೆ ಅದಕ್ಕೆ ಸ್ವಲ್ಪ ಕಡ್ಲಿ ಬೇಳೆ ಬೇಕಾಗುತ್ತೆ ಅದಕ್ಕೋಸ್ಕರ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಹಸಿ ಶೇಂಗಾ ಕೂಡ ಸ್ವಲ್ಪ ನೀರಲ್ಲಿ ನೆನೆ ಹಾಕ್ಕೊಂಡ್ಬಿಡಿ ಈಗ ಇದು ಒಣ ಹಾಕಿರುವಂಥ ಕಡ್ಡಿ ಪಲ್ಯ ಇದೆಲ್ಲ ಶಿಕರೆ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತಗೋಬೇಕು ನಾವು ವರ್ಷ ವರ್ಷ ಬರೋವರೆಗೂ ಚೆನ್ನಾಗಿ ನೆನೆ ಅಂದರೆ ವರ್ಷ ವರ್ಷ ಬೇಕಾಗೋದಷ್ಟು ನಾವು ಬಿಸಿಲಿಗೆ ಒಣ ಹಾಕ್ಕೊಂಡು ಇಟ್ಕೊಂಡು ಬಿಡ್ತೀವಿ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಕೂಡ ಬಿಸಿಲಿಗೆ ನೆನೆ ಒಣ ಹಾಕ್ಕೊಂಡು ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದರೂ ಕೂಡ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಅದು ಈ ತರಕಾರಿ ಇಲ್ಲದಾಗ ಈ ರೀತಿ ನಾವು ಮಾಡಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಮತ್ತು ಪಲ್ಯ ಕೂಡ ರೆಡಿಯಾಗುತ್ತೆ ಮುದ್ದೆ ಪಲ್ಯ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ರುಚಿ ಬರುತ್ತೆ ನೋಡಿ ಇದನ್ನು ಕೂಡ ಈಗ ನಾವು ಒಣ ಹಾಕಿರುವಂಥ ಕಡಿ ಪಲ್ಯ ತೊಗೊಂಡಿದ್ದೀವಲ್ಲ ವೀಕ್ಷಕರೇ ಕೈಯಿಂದ ಈ ರೀತಿ ಸಣ್ಣ ಮತ್ತು ಈ ಸಣ್ಣ ಮಾಡ್ಕೋಬೇಕಾಗುತ್ತೆ ಕೈಯಿಂದ ಈ ರೀತಿ ಸಣ್ಣ ಮಾಡ್ಕೊಂಡ್ಬಿಡಿ ಒಣಗಿರೋದ್ರಿಂದ ಚೆನ್ನಾಗಿ ಬೇಗನೆ ಕೂಡ ಸಣ್ಣ ಆಗುತ್ತೆ ಅದು ಇಲ್ಲಿ ನೋಡ್ಬೋದು ನಾನು ಇಷ್ಟು ಚೆನ್ನಾಗಿ ಸಣ್ಣ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಹಸಿ ಕಡಿ ಪಲ್ಯ ರೆಸಿಪಿ ಬೇಕಾದರೆ ಹೇಳಿ ವೀಕ್ಷಕರನ್ನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅದೇ ಹಸಿ ಕಡಿ ಪಲ್ಯ ನಾವು ಯಾವಾಗ ಸೀಸನಲ್ಲಿ ಇರುತ್ತಲ್ಲ ಅದೇ ಸೀಸನಲ್ಲಿ ತಂದು ನಾವು ಬಿಸಿಲಿಗೆ ಹಾಕಿ ಒಣ ಹಾಕ್ಕೊಂಡು ಮಾಡಿ ಇಟ್ಕೋಬೇಕಂತ ತೋರಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಬೇಕಾದರೆ ಈಗ ನಾನು ಇದು ಸಣ್ಣ ಮಾಡ್ಕೊಂಡ ಮೇಲೆ ಇದಕ್ಕೆ ಏನು ಹಾಕೋಬೇಕಂತ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನಾನು ಇದಕ್ಕೆ ಕಡ್ಲಿ ಬೇಳೆ ಹಿಟ್ಟು ಹಾಕ್ಕೊಳ್ತಾ ಇರೋದು ನೋಡಿ ನನಗೊಂದು ಕೈಯಿಂದ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಒಂದು ಬಟ್ಲಷ್ಟು ಕಡ್ಲಿ ಬೇಳೆ ಹಿಟ್ಟು ಹಾಕ್ಕೊಳ್ಳಿ ಅದು ಹಿಟ್ಟು ಕೂಡ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಎಲ್ಲ ಹಿಟ್ಟು ಮತ್ತು ಈ ಕಡಿ ಪಲ್ಯ ಎಲ್ಲನೂ ಕೂಡ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೂಡ ಹಿಟ್ಟು ಹಿಟ್ಟು ಥರ ಕಾಣಿಸ್ಬಾರ್ದು ಪೂರ್ತಿ ಅದು ಬುಕ್ಣಿ ಒಳಗಡೆ ಮಿಕ್ಸ್ ಆಗುತ್ತೆ ತೋರಿಸ್ತೀನಿ ಪೂರ್ತಿ ಇದೇನಪ್ಪ ಒಂಥರ ಡಿಫ್ರೆಂಟಾಗಿ ಮಾಡ್ತಿರುವಂಥ ರೆಸಿಪಿ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಒಬ್ಬೊಬ್ರಿಗೆ ಗೊತ್ತಿದ್ದವ್ರಿಗೆ ಕಮೆಂಟ್ಸ್ ಮಾಡಿ ಹೇಳಿ ಈ ರೆಸಿಪಿ ನೀವು ಕೂಡ ಮನೇಲಿ ಮಾಡ್ತಿರಲ್ವ ಅಂತ ನನಗೆ ಇಲ್ಲಾಂದರೆ ನಿಮಗೆ ಕೂಡ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವಾಗ ಬೇಕಾದ ಒಬ್ಬೊಬ್ಬರಲ್ಲಿ ಸೀಸನಲ್ಲಿ ಸಿಗುತ್ತೆ ಒಂದೊಂದು ಕಡೆ ಸಿಗದಿದ್ದರೂ ಈ ರೀತಿ ಮಾಡಿ ಇಟ್ಕೋಬೋದು ಬಿಸಿಲಿಗೆ ಒಣ ಹಾಕ್ಕೊಂಡು ಇಟ್ಕೊಂಡು ಮಾಡ್ಕೋಬೋದು ಈಗ ನಾನು ಇದಕ್ಕೆ ಕಡಿ ಪಲ್ಯ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸಣ್ಣ ಮಾಡ್ಕೊಂಡ್ಮೇಲೆ ಮತ್ತು ಕಡ್ಲಿ ಬೇಳೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕೋಬೇಕಾಗುತ್ತೆ ನೋಡಿ ನಾವು ಹಸಿ ಅಂದರೆ ಸ್ವಲ್ಪ ಹುರಿದಿಟ್ಕೊಂಡಿರೋಂಥ ಸಪ್ಪೆ ಶೇಂಗಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಸಪ್ಪೆ ಶೇಂಗಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಅದು ರುಚಿ ಕೂಡ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಇದು ಒಂಥರ ಮುದ್ದೆ ಪಲ್ಯ ಯಾವ ರೀತಿ ಇರುತ್ತಲ್ಲ ವೀಕ್ಷಕರು ಅದೇ ರೀತಿ ಟೇಸ್ಟ್ ಕೊಡುತ್ತೆ ಒಂಥರ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಅಷ್ಟೇ ನೋಡಿ ಮಾಡ್ಕೊಳ್ಳೋ ವಿಧಾನ ಕೂಡ ಡಿಫ್ರೆಂಟಾಗಿದೆ ಈಗ ನೋಡಿ ನಾನು ಸ್ವಲ್ಪ ಎಲ್ಲ ಶೇಂಗಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾಯ್ತಲ್ವಾ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮುಂದೆ ಏನು ಮಾಡಬೇಕಪ್ಪ ಅಂತ ನೋಡೋಣ ಬನ್ನಿ ಯಾವ ವಿಧಾನವಾಗಿ ಈ ಮಿಕ್ಸ್ ಮಾಡ್ಕೊಂಡಿರೋಂಥ ಮುದ್ದೆ ಪಲ್ಯ ಕಡಿ ಪಲ್ಯದಿಂದ ಮಾಡಿರುವಂಥ ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂದರೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಡಿ ಎಣ್ಣೆ ಕೂಡ ಸ್ವಲ್ಪ ಹೀಟ್ ಆದಮೇಲೆ ನಾನು ಅದರೊಳಗಡೆ ಜೀರಿಗೆ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇವತ್ತಿದ್ದು ರೆಸಿಪಿ ನಾನು ಮಾಡ್ತಾಯಿಲ್ಲ ನಮ್ಮ ಮಮ್ಮಿ ಮಾಡ್ತಾ ಇದ್ದಾರೆ ಅವ್ರ ಕೈಯಿಂದ ತೋರಿಸ್ತಾ ಇದ್ದೀನಿ ಇವತ್ತು ರೆಸಿಪಿ ಹಾಗೆ ಇದರೊಳಗಡೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೇಕು ಸ್ವಲ್ಪ ಸ್ಟೋವ್ ಸಣ್ಣ ಉರಿ ಇಟ್ಕೊಳ್ಳಿ ಸ್ವಲ್ಪ ಜಾಸ್ತಿ ಉರಿ ಆಯ್ತದ್ದು ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಳಿ ಆಮೇಲೆ ನಾನೀಗ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಟೇಸ್ಟ್ ಸಖತ್ತಾಗಿ ಬರಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೇಬೇಕು ಈಗ ಇಷ್ಟು ಹಾಕ್ಕೊಂಡ್ಮೇಲೆ ನಾನು ನೆನೆ ಹಾಕಿರುವಂಥ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಒಂಥರ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿರಬೇಕಂದ್ರೆ ಹುಣಸೆ ಹಣ್ಣಿನ ರಸ ಹಾಕೋರಿ ಈಗ ನಾನು ಹುಳಿ ರಸ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೆ ನಿಮಗೆ ಇಟ್ಕೊಂಡ್ರೆ ಚೆನ್ನಾಗಿ 2 ದಿವಸವರೆಗೂ ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ಪಲ್ಯ ಕೂಡ ಇಲ್ಲಿ ನೋಡ್ಬೋದು ನಾನು ಹುಳಿ ಹಾಕ್ಕೊಂಡೆ ಆಯ್ತಲ್ವಾ ಈಗ ನಾನು ಇದಕ್ಕೆ ಸ್ವಲ್ಪ ಕಡ್ಲಿ ಬೇಳೆನೆ ಹಾಕ್ಕೊಂಡಿದ್ದೀನಲ್ಲ ನೀರಲ್ಲಿ ಆ ಕಡ್ಲಿ ಬೇಳೆ ಕೂಡ ಹಾಕ್ಕೊಂಡಾಯ್ತು ಹಾಗೆ ಸ್ವಲ್ಪ ಶೇಂಗಾ ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಶೇಂಗಾ ಕೂಡ ನೆನೆ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಏನಪ್ಪ ಇದು ಹಸಿ ಶೇಂಗಾ ಮತ್ತು ಕಡ್ಲಿ ಬೇಳೆ ಹಾಕ್ಕೊಂಡಿದೆ ಅಂತ ರೆಸಿಪಿ ಅಂತ ನೀವು ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತಾ ಇರ್ಬೋದು ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನನಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮತ್ತು ಕೆಂಪು ಖಾರ ನೀವು ಕೆಂಪು ಖಾರ ನೀವು ಎಷ್ಟು ನೋಡಿಕೊಂಡು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಇದಕ್ಕೆ ಖಾರ ಜಾಸ್ತಿನೇ ಬೇಕಾಗುತ್ತೆ ನಾವು ಸ್ವಲ್ಪ ಖಾರ ಜಾಸ್ತಿನೇ ಊಟ ಮಾಡ್ತೀವಿ ನಿಮ್ಮನ್ನು ಕೂಡ ಖಾರ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು ನಿಮಗೆ ಖಾರ ಯಾವ ರೀತಿ ಬೇಕೋ ಆ ರೀತಿ ಟೇಸ್ಟ್ ನೋಡಿಕೊಂಡು ನೀವು ಖಾರ ಹಾಕ್ಕೊಂಡ್ಬಿಡಿ ಏನು ಪರವಾಗಿಲ್ಲ ಈಗ ಇದಕ್ಕಿನ ಹುಳಿಗೆ ಚೆನ್ನಾಗಿ ಕುದಿ ಬರ್ತಾ ಇದೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ
ಕುದಿ ಬಂದ ಮೇಲೆ ಮುಂದೇನು ಪ್ರೊಸೆಸಿಂಗ್ ಇದೆ ಅಂತ ನೋಡೋಣ. ಇದು ನಾವು ಮಾಡಿಟ್ಕೊಂಡಿರ್ತೀವಲ್ಲ ಕಡಿಪಲ್ಯದಿಂದ ಮಾಡಿರೋಂಥ ಮುದ್ದೆ ಪಲ್ಯ, ಇದು ಚೆನ್ನಾಗಿ ಕಟ್ಟಿ ರೊಟ್ಟಿಗೆ, ಬಿಳಿ ಬಿಸಿ ಬಿಸಿಯಾಗಿರುವಂಥ ರೊಟ್ಟಿಗೆ, ಚಜ್ಜಿ ರೊಟ್ಟಿಗೆ ತುಂಬಾ ಸೂಪರಾಗಿರುತ್ತೆ ವೀಕ್ಷಕರೇ. ಟೇಸ್ಟ್ ಮಾಡಿ ಮತ್ತೊಂದು ಸಲ ನೀವು ಮಾಡ್ಕೊಂಡೇ ಮಾಡ್ಕೋತೀರ ನೋಡಿಕೊಂಡು. ಈಗ ನೋಡಿ ನನಗೆ ಸ್ವಲ್ಪ ನೀರು ಕೂಡ ಬೆರೆಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಕಡಿ ಪಲ್ಯ ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ನೀರು ಕೂಡ ಹಾಕೋಬೇಕಾಗುತ್ತೆ. ನಾನೀಗ ಇದಕ್ಕೆ ಒಂದು ಅಂದಾಜು ನೋಡಿ ಒಂದು ಗ್ಲಾಸಷ್ಟು ಹುಳಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಮತ್ತೆ ಒಂದು ಗ್ಲಾಸಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದು ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಬೆರೆಸ್ಕೊಂಡ ಮೇಲೆ ಸ್ವಲ್ಪ ಚೆನ್ನಾಗಿ ಇದು ಕೂಡ ಕುದಿಬೇಕಾಗುತ್ತೆ. ನನಗೆ ಉಪ್ಪು ರುಚಿಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಮತ್ತೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದಷ್ಟು ನೋಡಿಕೊಂಡು ಉಪ್ಪು ಕೂಡ ಬೆರೆಸ್ಕೊಳ್ಳಿ. ಕೆಂಪು ಖಾರ ಕೂಡ ಸ್ವಲ್ಪ ನೋಡ್ಕೊಂಡಿದ್ದೀವಿ, ಬಾಯಿಗೆ ಸ್ವಲ್ಪ ಹಚ್ಕೊಂಡ್ರೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಕೂಡ ಕೆಂಪು ಖಾರ ಹಾಕ್ಕೊಂಡಿದ್ದೀವಿ. ಈಗ ನೋಡಿ ಇದು ನೀರಿಗೆ ಚೆನ್ನಾಗಿ ಕುದಿ ಬಂತಲ್ವಾ, ಚೆನ್ನಾಗಿ ನೀರಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಹುಳಿ ಕೂಡ ಚೆನ್ನಾಗಿ ಕುದಿಬೇಕು ಅಂದರೆ ಹಸಿ ವಾಸನೆ ಸ್ವಲ್ಪ ಹೋಗಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ನೀರು ಕೂಡ ಕುದಿಲಿ ಸ್ವಲ್ಪ ಜಾಸ್ತಿ ಹೊತ್ತು. ಹುಳಿ ಕೂಡ ಕುದ್ದ ಮೇಲೆ ಚೆನ್ನಾಗಿರುತ್ತೆ, ಯಾಕಂದರೆ ಸ್ವಲ್ಪ ಅದರೊಳಗಡೆ ಕಡ್ಲಿ ಬೇಳೆ ಮತ್ತು ಸ್ವಲ್ಪ ಶೇಂಗಾ ಕೂಡ ಹಾಕ್ಕೊಂಡಿರ್ತೀವಿ, ಅದನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಕುದ್ದರೆ ಸ್ವಲ್ಪ ತಿನ್ನೋದಕ್ಕೆ ಬಾಯಲ್ಲಿ ಸಿಗ್ತಾ ಇದ್ದಾಗ ಚೆನ್ನಾಗಿರುತ್ತೆ ರುಚಿ ಕೂಡ. ಇಲ್ಲಿ ನೋಡ್ಬೋದು ಪೂರ್ತಿ ಕುದಿ ಬಂತು, ಈಗ ಚೆನ್ನಾಗಿ ಇನ್ನ ಕುದಿತಾ ಇದೆ, ಸ್ವಲ್ಪ ಕುದಿಲ್ಲ ಅಂತ ಇದ್ದೀನಿ. ಇನ್ನು ಸ್ವಲ್ಪ ಸ್ವಲ್ಪ ಇದು ಕುದಿಯೋಕ್ಕೂ ಕೂಡ ಒಂದು 2-3 ನಿಮಿಷ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕುದ್ದು ಕುದ್ದು ಸ್ವಲ್ಪ ರುಚಿ ಕೂಡ ಬಿಟ್ಕೊಳ್ಳುತ್ತೆ, ಹುಳಿ ಮತ್ತು ಖಾರ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದು ರುಚಿ ಕೂಡ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಶೇಂಗಾ ಮತ್ತು ಕಡ್ಲಿ ಬೀಜಕ್ಕೆ ಚೆನ್ನಾಗಿ ಕುದ್ದಿದೆಲ್ವ ಅಂತ ನೋಡ್ತಾ ಇದ್ದೀನಿ. ಈಗ ನೋಡ್ಬೋದು ಸ್ವಲ್ಪ ಚೆನ್ನಾಗಿ ಕುದ್ದು ಕಡ್ಲಿ ಬೇಳೆ ಮತ್ತು ಶೇಂಗಾ ಕೂಡ ಚೆನ್ನಾಗಿ ಕುದ್ದು ರೆಡಿ ಆಯಿತು. ಉಳ್ಳಾಗಡೆ ಈಗ ಸ್ವಲ್ಪ ಕುದ್ದು ಕುದ್ದು ಆಮೇಲೆ ನಾನು ಈಗ ಒಣ ಕಡಿ ಪಲ್ಯ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಿಟ್ಟಿನಲ್ಲಿ, ಅದು ಸ್ವಲ್ಪ ಸ್ವಲ್ಪನೇ ಮೇಲಿಂದ ಈ ರೀತಿ ಕುದಿ ಬಂದಮೇಲೆ ನೀರಿನ ಮೇಲೆ ಹಾಕ್ಕೊಳ್ತಾ ಹೋಗಬೇಕು, ಕೈಯಿಂದ ಕಲಿಸ್ತಾ ಹೋಗಬೇಕು. ಸ್ವಲ್ಪ ಮುದ್ದೆ ಥರ ಆಗೋದಕ್ಕೆ ಬಿಡಬೇಡಿ, ಸ್ವಲ್ಪ ಕೈ ಬಿಡದೇ ಕಲಿಸ್ತಾ ಇರಬೇಕು, ಯಾಕಂದರೆ ಅದರೊಳಗಡೆ ಒಂಥರ ನಾವು ಕಡ್ಲಿ ಬೇಳೆ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ಏನಾಗುತ್ತೆ ಸ್ವಲ್ಪ ಮುದ್ದೆ ಥರ ಆಗೋಗುತ್ತೆ, ಅದು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಬೇಕಾದಷ್ಟು ಕಲಿಸ್ಕೊಂಡು ಮತ್ತೆ ಮೇಲಿಂದ ಮತ್ತೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾವು ಯಾವ ರೀತಿ ಜುಣಕ ಮಾಡ್ಕೊಳ್ತೀವಲ್ಲ ವೀಕ್ಷಕರೇ, ಅದೇ ರೀತಿ ಇದನ್ನು ಪ್ರೊಸೆಸಿಂಗ್ ನೋಡಿ. ಯಾಕಂದರೆ ನಾವು ಒಮ್ಮೆಗೆ ಹಾಕ್ಕೊಂಡು ಬಿಟ್ವಿ ಅಂದರೆ ಅದೇನಾಗುತ್ತೆ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ, ಸ್ವಲ್ಪ ಗಡ್ಡೆ ಗಡ್ಡೆ ಥರ, ಆದರೆ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಂಡು ಮತ್ತೆ ಮೇಲಿಂದ ಮತ್ತೆ ಬೇಕಾದರೆ ಮತ್ತೆ ಸ್ವಲ್ಪ ಹಾಕ್ಕೋಬೋದು. ಏನು ಸ್ವಲ್ಪ ಕಡಿಮೆ ಬಿದ್ದರೂ ಕೂಡ ಏನು ಪರವಾಗಿಲ್ಲ, ತೆಳು ಆಗೋದಿಲ್ಲ, ಗಟ್ಟಿನೇ ಆಗುತ್ತೆ. ಯಾಕಂದರೆ ಕುದ್ದು ಕುದ್ದು ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಗಟ್ಟಿನೇ ಆಗುತ್ತೆ ಅದು. ಈಗ ನೋಡ್ಬೋದು ಈ ರೀತಿ. ನಿಮ್ಮ ಹತ್ರ ಒಣ ಕಡಿ ಪಲ್ಯ ಇದ್ದರೆ ಈ ರೀತಿ ಮಾಡ್ಕೋಬೇಕಂತೇನಿಲ್ಲ, ಹಸಿ ಕಡಿ ಪಲ್ಯ ಇದ್ದರೂ ಕೂಡ ಮಾಡ್ಕೋಬೋದು ಈ ವಿಧಾನವಾಗಿ ಕೂಡ ಮಾಡ್ಕೊಳ್ಳಿ. ನೀವು ಕೂಡ ಖಂಡಿತವಾಗಿ ಟೇಸ್ಟ್ ಇದೇ ರೀತಿ ಬರುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ಹಸಿ ಕಡಿ ಪಲ್ಯ ಸೀಸನಲ್ಲಿ ಬಂದಾಗ ಈ ರೀತಿ ಕೂಡ ಮಾಡ್ಕೋಬೋದು. ಈಗ ನೋಡ್ಬೋದು ನಾನು ಎಲ್ಲನೂ ಕೂಡ ಕಲಿಸ್ಕೊಂಡಿದ್ದೀನಿ, ನೋಡ್ಬೋದು ಚೆನ್ನಾಗಿ ಈಗ ಹದ ಬಂದಿದೆ, ಸ್ವಲ್ಪ ಟೇಸ್ಟ್ ಕೂಡ ಸಖತ್ತಾಗಿ ಬಂದಿತ್ತು. ಹುಳಿ ಹುಳಿ ಖಾರ ಖಾರ ಮತ್ತು ಒಳಗಡೆ ಬಾಯಲ್ಲಿ ಸಿಗ್ತಾ ಇರೋ ಶೇಂಗಾ ಕಡ್ಲಿ ಬೇಳೆ ಕೂಡ ತುಂಬಾ ಚೆನ್ನಾಗಿತ್ತು. ಈಗ ನೋಡ್ಬೋದು ನಾನು ಎಲ್ಲನೂ ಕೂಡ ಕಡ್ಡಿ ಪಲ್ಯ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದು ಹವೆ ಮೇಲೆ ಚೆನ್ನಾಗಿ ಬೇಯಬೇಕಾಗುತ್ತೆ, ಯಾಕಂದರೆ ನಾವು ನೀರೆಲ್ಲನೂ ಕೂಡ ಹಾಕ್ಕೊಂಡಿದ್ದೀವಲ್ಲ, ಕರೆಕ್ಟಾಗಿ ಹದ ಬಂದಿದೆ ಇದು. ಈಗ ನೀರೊಳಗಡೆ ಸ್ವಲ್ಪ ಕೂಡ ಇಲ್ಲ ಇದರೊಳಗಡೆ. ಈಗ ಇದು ಓನ್ಲಿ ಈಗ ನೋಡಿ ಏನಂದರೆ ಹವೆ ಮೇಲೆ ಚೆನ್ನಾಗಿ ಬೇಯಿದ್ರೆ ತುಂಬ ಟೇಸ್ಟ್ ಬರುತ್ತೆ, ಜಾಸ್ತಿ ಇದರೊಳಗಡೆ ನೀರು ಹಾಕ್ಕೊಳ್ಳಬೇಕಾಗೋ ಅಂಥ ಅವಶ್ಯಕತೆ ಬೀಳೋದಿಲ್ಲ. ನಾವು ಕೈ ಬಿಡದೆ ಕಲಿಸ್ತಾ ಹೋಗಬೇಕು, ಅದು ಹವೆ ಮೇಲೆ ಚೆನ್ನಾಗಿ ಬೆಂದು ತುಂಬ ಟೇಸ್ಟಿಕರವಾಗಿರುವಂಥ ಕಡಿ ಪಲ್ಯದಿಂದ ಮಾಡಿರುವಂಥ ಈ ಮುದ್ದೆ ಪಲ್ಯ ರೆಸಿಪಿ ಟ್ರೈ ಮಾಡಿ ನೀವು ಕೂಡ. ನೋಡಿ ಹವೆ ಮೇಲೆ ಚೆನ್ನಾಗಿ ಬೇಯಿಸ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಮತ್ತು ಕೈ ಬಿಡದೆ ಕೈ ಆಡಿಸ್ತಾ ಇರಿ, ಸ್ವಲ್ಪ ತಳ ಕೂಡ ಹತ್ಕೊಳ್ಳುತ್ತೆ, ಯಾಕಂದರೆ ಒಳಗಡೆ ಕಡ್ಲಿ ಬೇಳೆ ಹಿಟ್ಟಿದೆಲ್ಲ, ಸ್ವಲ್ಪ ತಳ ಹತ್ಕೊಳ್ಳೇ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕೈ ಬಿಡದೆ ಕಲಿಸ್ತಾ ರೀ. ಟೇಸ್ಟಿಯಾಗಿ ಸೂಪರಾಗಿರುವಂಥ ಒಣ ಕಡಿ ಪಲ್ಯ ಮಾಡಿರೋದು ನೋಡಿ ತುಂಬಾ ಟೇಸ್ಟಿಯಾಗಿದೆ. ಯಾವಾಗ ಕೂಡ ತರಕಾರಿ ಇಲ್ಲದಾಗ ಇದು ನಮ್ಮ ಅಜ್ಜಿ ಕಾಲದಲ್ಲಿ ನಮ್ಮ ಮಮ್ಮಿ ಮತ್ತು ನಮ್ಮ ಅಜ್ಜಿ ಕಾಲದಲ್ಲಿ ಮಾಡಿರುವಂಥ ರೆಸಿಪಿ ನೋಡಿ ನಮ್ಮ ಮಮ್ಮಿ ಅದಕ್ಕೋಸ್ಕರ ಈ ರೆಸಿಪಿ ತೋರಿಸಿದ್ದಾರೆ. ತುಂಬಾ ಟೇಸ್ಟಿಯಾಗಿತ್ತು ರೆಸಿಪಿ, ಯಾರು ಕೂಡ ನೋಡಿದ್ರು ತಿಂದಿರು ಕೂಡ ಅವರು ತಿಂದೇ ತಿಂತಾರೆ ಈ ರೆಸಿಪಿ, ಅಷ್ಟು ಸಖತ್ತಾಗಿತ್ತು ವೀಕ್ಷಕರೇ. ನೀವು ಇನ್ನೂ ಕೂಡ ಕಡ್ಡಿ ಪಲ್ಯ ಸೀಸನ್ ಬಂದಾಗ ಈ ರೀತಿ ಮಾಡಿಕೊಂಡು ನೋಡಿ, ಅದು ಹಳೆಯ ರೆಸಿಪಿ ಟೇಸ್ಟ್ ಸಖತ್ತಾಗಿ ಇದ್ದೇ ಇರುತ್ತೆ ವೀಕ್ಷಕರೇ. ನೀವು ಕೂಡ ಟ್ರೈ ಮಾಡಿ, ರೊಟ್ಟಿ ಚಪಾತಿಗೆ ಕಟ್ಟಿ ರೊಟ್ಟಿಗೆ ತುಂಬಾ ಸೂಪರಾಗಿತ್ತು. ನೋಡಿ ಚೆನ್ನಾಗಿ ಬೇಯ್ತಾ ಇದೆ, ಸ್ವಲ್ಪ ಇನ್ನೊಂದು ಸ್ವಲ್ಪ ಕೈ ಬಿಡದೇ ಮಮ್ಮಿ ಕೈ ಆಡಿಸ್ತಾ ಇದ್ದಾರೆ ನೋಡಿ. ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಮಮ್ಮಿಯಿಂದನೇ ಮಾಡಿಸಿದ್ದೀನಿ ರೆಸಿಪಿ. ತುಂಬಾ ಹಳೆಯ ರೆಸಿಪಿ ಇದ್ದರೆ ಅಮ್ಮಗೆ ಗೊತ್ತೇ ಇರಬೇಕು ಆ ರೆಸಿಪಿ, ಅದಕ್ಕೋಸ್ಕರ ಇವತ್ತು ನಮ್ಮ ಅಮ್ಮನ ಕೈಯಿಂದ ಮಾಡಿಸಿರೋ ರೆಸಿಪಿ. ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಹವೆ ಮೇಲೆ ಬೆಂದು ರೆಡಿ ಆಯಿತು. ತುಂಬ ಟೇಸ್ಟಿಕರಾಗಿರುವಂಥ ಈ ಒಣ ಕಡಿ ಪಲ್ಯ ರೆಸಿಪಿ ಟ್ರೈ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂಡು ವೀಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.